ನಮಸ್ಕಾರ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಇನ್ನು ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಇರಬೇಕಾಗಿರುವಂತಹ ಅತಿ ಮುಖ್ಯವಾದಂತಹ ದೇವರ ಫೋಟೋಗಳು ಯಾವುವು ಅಂತ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ನಿಮ್ ಗಮನಿಸಿ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳುವಂತಹ ಫೋಟೋಗಳು ನಿಮ್ಮ ಮನೆಯಲ್ಲಿ ಇದ್ರೆ ಬಹಳ ಒಳ್ಳೆಯದು. ಆ ರೀತಿಯಾದಂತಹ ಫೋಟೋಗಳು ನಿಮ್ಮನೆಯಲ್ಲಿ ಇಲ್ಲ ಅಂದ್ರೆ ನೀವು ತೆಗೆದುಕೊಂಡು ಬಂದು ಈ ಕೂಡಲೇ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಹೇಳುವಂತಹ ಫೋಟೋಗಳು ನಿಮ್ಮ ಮನೆಯಲ್ಲಿ ಇದ್ರೆ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತವಾಗುತ್ತದೆ ಹಾಗೂ ಲಕ್ಷ್ಮಿ ಕಟಾಕ್ಷವಾಗುತ್ತದೆ. ನಿಮ್ಮ ಮನೆಯಲ್ಲಿ ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ಹೆಚ್ಚಾಗುವಂತಹ ಅವಕಾಶವಿರುತ್ತದೆ. ಹಾಗಾದ್ರೆ ಯಾವುವು ಆ ಫೋಟೋಗಳು ಅಂತ ಇವಾಗ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ನಿಮ್ಮ ಮನೆಯಲ್ಲಿ ಅತಿ ಪ್ರಮುಖವಾಗಿ ಮುಖ್ಯವಾಗಿ ಇರಬೇಕಾದಂತಹ ಫೋಟೋಗಳಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾಗುತ್ತಿರುವಂತಹ ಫೋಟೋ ನಿಮ್ಮ ಮನೆಯಲ್ಲಿ ಇರಬೇಕು. ಯಾಕೆ ಅಂದ್ರೆ ಆ ಫೋಟೋದಲ್ಲಿ ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ, ಶತ್ರುಘ್ನ, ಭರತ ಹಾಗೂ ಆಂಜನೇಯ ಸ್ವಾಮಿ, ಸಕಲ ದೇವತಾ ಗಣಗಳು ಹಾಗೂ ದೇವತೆಗಳು, ಋಷಿ ಮುನಿಗಳು ಎಲ್ಲರೂ ಆ ಫೋಟೋಗಳಲ್ಲಿ ಇರ್ತಾರೆ. ಅವರೆಲ್ಲರ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ ಹಾಗೂ ನಿಮ್ಮ ಮನೆ ಮೇಲಾಗುತ್ತೆ. ಯಾರ ಮನೆಯಲ್ಲಿ ಪ್ರತಿನಿತ್ಯ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾಗುತ್ತಿರುವಂತಹ ಫೋಟೋಗೆ ಒಂದು ಹೂವನ್ನ ಇಟ್ಟು ಪ್ರತಿನಿತ್ಯ ಧೂಪ ಅಗರಬತ್ತಿಗಳಿಂದ ಪೂಜೆ ಮಾಡ್ತಿರ್ತಾರೆ, ಶ್ರೀರಾಮಚಂದ್ರ ಸೀತಾಮಾತೆಯ ಸಂಪೂರ್ಣ ಅನುಗ್ರಹ ಅವರ ಮನೆ ಮೇಲೆ ಆಗುತ್ತೆ. ಹಾಗೆ ಎರಡನೆಯದ್ದಾಗಿ ನಿಮ್ಮ ಮನೆಯಲ್ಲಿರಬೇಕಾದಂತಹ ಅತಿ ಮುಖ್ಯವಾದಂತಹ ಫೋಟೋಗಳಲ್ಲಿ ಅರ್ಧನಾದೀಶ್ವರರ ಫೋಟೋ ನಿಮ್ಮ ಮನೆಯಲ್ಲಿ ಇರಬೇಕು. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅರ್ಧನಾದೀಶ್ವರರ ಫೋಟೋ ಇದ್ರೆ ತೆಗೆದಿಡ್ತಾರೆ. ಯಾರೋ ಹೇಳಿರ್ತಾರೆ ಅರ್ಧನಾದೀಶ್ವರರ ಫೋಟೋ ಮನೆಯಲ್ಲಿ ಇಟ್ಕೊಳ್ಬಾರದು ಅಂತ. ಅದನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ತೆಗೆದಿಟ್ಟಿದ್ರೆ ಈ ಕೂಡಲೇ ನಿಮ್ಮ ಮನೆಯಲ್ಲಿ ಅದನ್ನ ಹಾಕೊಳ್ಳಿ. ಆ ರೀತಿಯಾಗಿ ನೀವು ಅರ್ಧನಾದೀಶ್ವರರ ಫೋಟೋ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ, ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ಹಾಗೂ ಅನುರಾಗ ಬೆಳೆಯುತ್ತೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಅರ್ಧನಾದೀಶ್ವರರ ಫೋಟೋನ ಕಡ್ಡಾಯವಾಗಿ ಇಟ್ಕೊಳ್ಳಿ. ನೀವು ಯಾರು ಪ್ರತಿನಿತ್ಯ ಅರ್ಧನಾದೀಶ್ವರರ ಫೋಟೋಗೆ ಶಿವನ ಭಾಗಕ್ಕೆ ಬಿಳಿಯ ಹೂವನ್ನು ಹಾಗೂ ಅಮ್ಮನವರ ಭಾಗಕ್ಕೆ ಕೆಂಪು ಹೂವನ್ನು ಇಟ್ಟು ಅಗರಬತ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ, ಅವರ ಮನೆಯಲ್ಲಿ ದಂಪತಿಗಳಿಗೆ ಯಾವುದೇ ಕಲಹಗಳಾಗೋದಿಲ್ಲ ಹಾಗೂ ಅನ್ಯೋನ್ಯತೆ ಹೆಚ್ಚಾಗಿ ಅನುರಾಗದಿಂದ ತುಂಬಾ ಚೆನ್ನಾಗಿ ಆ ದಂಪತಿಗಳು ಇರ್ತಾರೆ. ಇನ್ನು ಮೂರನೇದಾಗಿ ಅತಿ ಮುಖ್ಯವಾಗಿ ಇರಬೇಕಾದಂತಹ ಫೋಟೋ ನಿಮ್ಮ ಮನೆಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋ. ಯಾಕೆ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಇಟ್ಕೊಳ್ಬೇಕು ಅಂತ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮ ಮನೆಯಲ್ಲಿ ಆಗ್ತಿರುವಂತಹ ಗ್ರಹ ದೋಷ, ದೃಷ್ಟಿದೋಷ, ನರದೋಷ, ನರಪೀಡೆ, ನರಶಾಪ, ಈ ರೀತಿಯಾದಂತಹ ಏನೇ ದೋಷಗಳೇ ಇದ್ರೂ ನಿಮ್ಮ ಮನೆಯಲ್ಲಿ ತೊಲಗಿಸ್ಕೊಳ್ಬೇಕು ಅನ್ನೋದಾದ್ರೆ ನೀವು ಈ ಕೂಡಲೇ ಪಂಚಮುಖವಿರುವಂತಹ ಆಂಜನೇಯ ಸ್ವಾಮಿ ಫೋಟೋವನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಆ ರೀತಿಯಾಗಿ ಇಟ್ಕೊಂಡು ನೀವು ಪ್ರತಿನಿತ್ಯ ಒಂದು ಹೂವನ್ನು ಇಟ್ಟು ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋಗೆ ಪೂಜೆ ಮಾಡೋದ್ರಿಂದ ಈ ರೀತಿಯಾದಂತಹ ನರದೋಷ, ದೃಷ್ಟಿದೋಷ ಏನು ಹೇಳದ್ನಲ್ಲ ಅವೆಲ್ಲಗಳಿಂದ ನೀವು ನಿಮ್ಮ ಮನೆಯಲ್ಲಿ ಸುರಕ್ಷಿತವಾಗಿ ಅವುಗಳನ್ನ ತೊಲಗಿಸ್ಕೊಳ್ಬಹುದು. ನಂತರ ಇನ್ನು ಮುಖ್ಯವಾದಂತಹ ಫೋಟೋ ಏನಿರಬೇಕು ಅಂದ್ರೆ ಲಕ್ಷ್ಮೀನಾರಾಯಣರ ಫೋಟೋ, ಇಲ್ಲ ಅಂದ್ರೆ ವೆಂಕಟೇಶ್ವರ ಸ್ವಾಮಿ ಹೃದಯದಲ್ಲಿ ಲಕ್ಷ್ಮಿ ಇರುವಂತಹ ಫೋಟೋ ಇಟ್ಕೊಳ್ಬೇಕು. ಅದರ ಜೊತೆಗೆ ಲಕ್ಷ್ಮೀ ದೇವಿಯ ಫೋಟೋವನ್ನ ಇಟ್ಕೋಬೇಕು. ಲಕ್ಷ್ಮೀ ದೇವಿ ಸರೋವರದಲ್ಲಿ ಪದ್ಮಕಮಲದ ಮೇಲೆ ಕುಳಿತು ಅಭಯಹಸ್ತದಿಂದ ಕುಳಿತಿರುವ ಫೋಟೋ, ಆಮೇಲೆ ಗಮನಿಸಿ ಅದರ ಹಿಂದೆ ಐರಾವತಗಳು ಅಕ್ಕಪಕ್ಕದಲ್ಲಿ ನಿಂತುಕೊಂಡು ಅಮ್ಮನವರಿಗೆ ಬಂಗಾರ ಕಳಶದಿಂದ ಅಭಿಷೇಕ ಮಾಡುತ್ತಿರುವಂತಹ ಫೋಟೋ ನಿಮ್ಮ ಮನೆಯಲ್ಲಿ ಇರೋದೇ ಆದ್ರೆ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತವಾಗುತ್ತದೆ. ಲಕ್ಷ್ಮಿ ಕಟಾಕ್ಷ ಸಂಪೂರ್ಣವಾಗಿ ನಿಮ್ಮ ಮನೆಯ ಮೇಲೆ ಆಗುತ್ತೆ. ಅದರಿಂದ ನೀವು ಈ ರೀತಿಯಾಗಿ ಲಕ್ಷ್ಮಿ ಫೋಟೋ ಹಾಗೂ ಲಕ್ಷ್ಮೀನಾರಾಯಣರ ಫೋಟೋ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಹಾಗೂ ಪ್ರತಿನಿತ್ಯ ಪೂಜೆ ಮಾಡಿ. ನಂತರ ಇನ್ನೂ ಮುಖ್ಯವಾಗಿ ಇರಬೇಕಾಗಿದ್ದಂತಹ ಫೋಟೋಗಳಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಫೋಟೋಗಳನ್ನ ಇಟ್ಕೊಳ್ಳಿ.
ಲಕ್ಷ್ಮೀ ನರಸಿಂಹ ಸ್ವಾಮಿಯ ಫೋಟೋವನ್ನು ಇಡಿ, ಯಾವುದೇ ಕಾರಣಕ್ಕೂ ಉಗ್ರ ನರಸಿಂಹ ಬೇಡ. ಯಾಕೆ ಅಂದರೆ ಅದು ತುಂಬ ಉಗ್ರವಾಗಿರ್ತಾನೆ, ಮನೆಯಲ್ಲಿ ಇಡಬಾರ್ದು. ಶಾಂತವಾಗಿ ಪ್ರಶಾಂತತೆಯಿಂದ ಇರುವಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಫೋಟೋವನ್ನು ಇಟ್ಕೊಳ್ಳಿ. ಶತ್ರುಬಾಧೆ ತೊಲಗಿ ಹೋಗಿ, ನೀವು ಯಾವ ಕೆಲಸಕ್ಕೆ ನೀವು ಎಲ್ಲೇ ಹೋದರೂ ಅಲ್ಲಿ ಶುಭ ಫಲಗಳನ್ನೇ ನೋಡಿ, ಶುಭ ಫಲಿತಾಂಶಗಳನ್ನೇ ನೀವು ಕಾಣ್ತೀರ. ಇನ್ನು ಇವೆಲ್ಲ ಫೋಟೋಗಳ ಜೊತೆಗೆ ನೀವು ಇರುವಂತಹ ಪ್ರದೇಶದಲ್ಲಿರುವಂತಹ ಗ್ರಾಮ ದೇವತೆಯ ಫೋಟೋ ಹಾಗೂ ನಿಮ್ಮ ಕುಲದೇವತೆಯ ಫೋಟೋಗಳನ್ನ ಇಟ್ಕೊಂಡು, ಯಾರು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಈ ಎಲ್ಲ ದೇವರ ಫೋಟೋಗಳನ್ನ ಇಟ್ಟುಕೊಂಡು ಧೂಪ ದೀಪಗಳಿಂದ ಪೂಜೆ ಮಾಡ್ತೀರೋ ಅವರಿಗೆ ಅಷ್ಟೈಶ್ವರ್ಯ ಪ್ರಾಪ್ತವಾಗಿ ಲಕ್ಷ್ಮೀ ಕಟಾಕ್ಷವಾಗುತ್ತದೆ. ಸ್ವಯಂ ಲಕ್ಷ್ಮೀ ದೇವಿಯೇ ನಿಮ್ಮ ಮನೆಗೆ ಬಂದು ಕುಳಿತುಕೊಳ್ತಾಳೆ. ಅದರಿಂದ ಈ ಇಷ್ಟು ದೇವತೆಗಳ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮನೆ ಮೇಲೆ ಪ್ರಾಪ್ತವಾಗುತ್ತೆ ಹಾಗೂ ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ಹೆಚ್ಚುತ್ತೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಒಂದೇ ದೇವರಿರುವ ಎರಡು ಫೋಟೋಗಳನ್ನ ಇಟ್ಕೊಳ್ಬೇಡಿ. ಒಂದು ದೇವರ ಫೋಟೋ ಒಂದೇ ಇದ್ರೆ ಸಾಕು. ಶ್ರೀ ಚಂಡಿಕಾ ಪರಮೇಶ್ವರಿ ಜ್ಯೋತಿಷ್ಯ ಪೀಠ, ಶ್ರೀ ಚಂಡಿಕಾ ಪರಮೇಶ್ವರಿ ಆರಾಧಕರಾದ ಶ್ರೀ ಪುರಂದರ ಆಚಾರ್ಯರು ನಿಮ್ಮ ಜೀವನದ ಘೋರ, ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ಗಂಟೆಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಅತ್ತೆ ಸೊಸೆಯ ಕಲಹ, ಸತಿಪತಿಯ ಕಲಹ, ಆರೋಗ್ಯ, ಸಾಲ ಬಾಧೆ, ಶತ್ರುಕಾಟ, ಹಣಕಾಸಿನ ತೊಂದರೆ, ಲೈಂಗಿಕ ಸಮಸ್ಯೆ, ಎಷ್ಟೇ ಸಂಪತ್ತಿದ್ದರೂ ಮನಃಶಾಂತಿಯ ಕೊರತೆ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಒಂದು ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಉತ್ತಮ ಸಲಹೆ ಹಾಗೂ ಅಂತಿಮ ಪರಿಹಾರಕ್ಕಾಗಿ ಈಗಲೇ ಕರೆ ಮಾಡಿ ತ್ರಿಕಾಲ ಭದ್ರಕಾಳಿಯ ತಪೋದೈವ ಶಕ್ತಿಯಿಂದ ತಾಳೆಗರಿಯ ಅಷ್ಟಮಂಗಳ ಪ್ರಶ್ನೆಯಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಡುತ್ತಾರೆ. ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಶ್ರೀ ಪುರಂದರ ಆಚಾರ್ಯರನ್ನು ಸಂಪರ್ಕಿಸುವ ದೂರವಾಣಿಯ ಸಂಖ್ಯೆ 9538484472. ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಮುಖ್ಯವಾಗಿ ಇರುವಂತಹ ದೇವರ ಫೋಟೋಗಳನ್ನ ಇಟ್ಟುಕೊಂಡು ಪ್ರತಿನಿತ್ಯ ಪೂಜಿಸಿ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ.